ಒಟ್ಟಾರೆ ಒಂದು ಎಂಟರ್ಟೈನಿಂಗ್ ಸಿನಿಮಾ ಮಾಡಿದ್ವಿ ವಿತ್ ಆ್ಯಕ್ಷನ್. ಅಲ್ಲೂ ಟ್ರಿಪಲ್ ರೈಡಿಂಗ್ ಅಂತ ಹೇಳೋದು, ಒಂದು ಮಳೆ ಗಾಳಿ ಆ್ಯಂಡ್ ಬೆಂಕಿಯಲ್ಲಿ ಅಂತ ನೈಟ್ ಫೈಟ್ ಮಾಡ್ತಿದ್ವಿ. ನಮ್ಮ ಡ್ಯಾನಿ ಮಾಸ್ಟ್ರು 4 nights ಏನೋ ಶೂಟ್ ಮಾಡಿದ್ವಿ. ಫಸ್ಟ್ ಡೇ ಕೂತ್ಕೊಂಡಿದ್ವಿ, ಆವಾಗ ಕೊರೋನಾ ಟೈಮ್. ಇವರು ಸೈಡಲ್ಲಿ ಕೂತ್ಕೊಂಡ್ರೆ ಆ್ಯಕ್ಷಿ ಆಗ್ತವ್ರೆ ಡ್ಯಾನಿ ಅವರು. ಹೊಡಿಸಿ ಬಿಡ್ತೀನಿ ಸರ್, ಹಚ್ಚಿಸಿ ಬಿಡ್ತೀನಿ ಸರ್, ಹಾಗೆ ಹೊಡಿಸಿ ಬಿಡ್ತೀನಿ ಸರ್, ಹೀಗೆ ಪಠಾರ್ ಅಂತ ಬೀಳಿಸಿ ಬಿಡ್ತೀನಿ ಸರ್ ಅಂತ. ಹಾಂ, ಮಧ್ಯದಲ್ಲಿ ಆ್ಯಕ್ಷಿ ಆಗ್ತಾ ಇದೆ. ನಾನು ಹೇಳಿದೆ, ಮಾಸ್ಟ್ರೆ ನಿಮಗೆ ಸ್ವಲ್ಪ ದೂರದಲ್ಲೇ ಹೊಡಿಸಿ ನಮಗೆ, ಯಾಕಂದರೆ ನೀವು ಆಗ್ತಿರೋ ಆ್ಯಕ್ಷಿ ಇಲ್ಲಿವರೆಗೂ ಹೊಡಿಸ್ತಾ ಇದೆ ನಮಗೆ. ಸೊ ಪಾಪ ಅವ್ರು ದೂರದಲ್ಲೇ ನಿಂತ್ಕೊಳ್ಬಿಟ್ಟೆ. ಕೋವಿಡ್ ಇರಲಿಲ್ಲ ಅಲ್ಲ ಮಾಸ್ಟ್ರೆ? ಇಲ್ಲ ಅಲ್ಲ? ನನ್ನ ವಾಯ್ಸ್ ಚೇಂಜ್ ಆಗಿದೆ, ನನಗಾಗಿದೆ ಅಂದ್ಕೋಬೇಡಿ, ನನಗೂ ಇಲ್ಲ. ಸೊ ಬಹಳ ಚೆನ್ನಾಗಿ ಮಾಡಿಕೊಟ್ರು. ಒಂದು ನನಗೆ ಆ ಬೆಂಕಿ ಫೈಟು ಇಷ್ಟ. ಇವರ ಜಮೀನಲ್ಲೇ ನರ್ಸರಿ ಮಾಡಿದ್ದಾರೆ, ಬರೀ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ. ಅವರ ಸೀಕ್ರೆಟ್ಸ್ ಅನ್ನ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡ್ತಾರೆ. ಮಳೆಯಲ್ಲಿ ಆ ಕೋಲ್ಡ್ ವಾಟರ್ ಆದ್ರೂ ಹಾಕಿದ್ರು, ಫುಲ್ಲು ಕೋಲ್ಡು. ಕೇಳಿದ್ರು ಸರ್ ಏನಾದ್ರು? ಇಲ್ಲ ಸರ್, ಇದೇ ಅಭ್ಯಾಸ ನಮಗೆ. ಇದು ಬಿಸಿ ನೀರು ಹಾಕಿದ್ರೆ ಸ್ವಲ್ಪ ತೊಂದರೆ ನನಗೆ, ಕೋಲ್ಡ್ ವಾಟರ್ ಹಾಕಿದ್ರೆ ಏನಿಲ್ಲ, ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. ಆಮೇಲೆ ಅಕಸ್ಮಾತ್ ಇಲ್ಲ ತಣ್ಣಗಾಯ್ತು ಅಂತ ಹೇಳಿದ್ರು ನನಗೆ ನಾನೇ ಕನ್ವಿನ್ಸ್ ಮಾಡ್ಕೋಬೇಕು. ಬಟ್ ಇವಾಗ ನೀನು ಮಳೆ ಸಿನಿಮಾ ಮಾಡ್ಬಿಟ್ಟು ಹೀರೋ ಆದವರು ನೀನು ತಣ್ಣಗಿದೆ ಅಂತ ಹೇಳೋಂಗಿಲ್ಲ, ಚಳಿ ಆದರೂ ಸುಮ್ಮನೆ ನಿಂತಿರಬೇಕು ಅಂತ. ಸೊ ಆ ಥರ. ಸೊ ವಿ ಹ್ಯಾವ್ ಒಂದು ಔಟ್ ಆ್ಯಂಡ್ ಔಟ್ ಫನ್ ಫನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಲಾಟ್ ಆಫ್ ಟ್ವಿಸ್ಟ್ ಟು ಟರ್ನು, ಟ್ರಿಬಲ್ ರೈಡಿಂಗ್. ಈ ಸಿನಿಮಾವನ್ನ ಆಡಿಯನ್ಸು ತುಂಬ ಎಂಜಾಯ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ, ಬೆಂಬಲ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಇವರ ಜಮೀನಲ್ಲೇ ನರ್ಸರಿ ಮಾಡಿದ್ದಾರೆ, ಬರೀ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ. ಅವರ ಸೀಕ್ರೆಟ್ಸ್ ಅನ್ನ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.